ನಮ್ದು ಹುಬ್ಳಿ ಬಾಜು ಒಂದ್ ಹಳ್ಳಿ ಸರ್. ಓಕೆ. ನಮ್ ಮದ್ವೆಗೆ 15 ವರ್ಷ ಆಯ್ತು. ಓಕೆ. ಯಾವಾಗ ಫಸ್ಟ್ ಮದ್ವೆ ಆದಾಗಿಂದ ಅವ್ರ ಟಾರ್ಚರ್ ಜಾಸ್ತಿನ ಐತ್ರಿ. ನಮ್ ಯಜಮಾನ್ರ ಮತ್ತೆ ಅವ್ರ ಅತ್ತೆ ಅವ್ರ ಅಮ್ಮ ಅಪ್ಪ ಅಂದ ಅಷ್ಟೇ ಜಗದೊಳಗನ 2 ಮಕ್ಳು ಆಯ್ತ್ರಿ. ಓಕೆ. ಈಗ ಜಸ್ಟ್ ಅವಾಗ 14 ವರ್ಷ ರೀ ಗಂಡ ಮಗುಗೆ, ಹೆಣ್ ಮಗುಗೆ 10 ವರ್ಷ ಹ್ಯಾಂಡಿಕ್ಯಾಪ್ ಅದಾಳ್ರಿ. ಓಕೆ. ಅವ್ರ ಟಾರ್ಚರ್ ಒಂದಿನ ಜಾಸ್ತಿ ಆಗಿ ನಾ ಅವ್ರ ಬಿಟ್ಕೊಟ್ ಬಂದು ಹುಬ್ಳಿ ಒಳಗ ಕೆಲಸ ಮಾಡ್ಕೊಂಡು ಅದೇನ್ರಿ ಒಂದ್ ಹಾಸ್ಟೆಲ್ ಒಳಗ. ನೀವೀಗ ಒಬ್ಬಂಟಿ ಆಗಿದ್ದೀರಾ? ಹಾ. ಮತ್ ನಿಮ್ ಮಕ್ಳು ಕತೆ? ಅವ್ರ ಪಪ್ಪನ ಹತ್ರ ಅದಾರ್ರಿ ಅವ್ರು. ಹ್ಮ್. ಅದಕ್ಕ ಮುಂದ್ ಏನ್ ನಮ್ಗ ಪರಿಹಾರ ಅಂತಾರೆ. ನಮ್ ಹಾಸ್ಟೆಲ್ ಮೇಡಮ್ ಅವ್ರು ಫೋನ್ ಹಚ್ಚಿದ್ರಿ ಅವ್ರಿಗೆ ಒಂದ್ ದಿವ್ಸ. ನಾ ಹಾಸ್ಟೆಲ್ ಬಂದ್ ದಿವ್ಸ ಹಿಂಗ ನಿಮ್ ಮಿಸ್ಸಸ್ ಇಲ್ಲಿ ಬಂದಾರ, ಓಕೆ ಏನೋ ಇದ್ರೆ ನೀವು ಸರಿ ಮಾಡ್ಕೊಂಡು ಹೋಗ್ರಿ ಅಂತ. ಇಲ್ಲ ನಮ್ಗೆ ಅಕ್ಕಿ ಬೇಡ, ಅಲ್ಲೇ ಎಷ್ಟು ಜನ ಇಟ್ಕೊತೀರಿ ನೀವು ಇಟ್ಕೋರಿ ಅಕ್ಕಿ ನೀವಿರ್ಲಿ ಅಂತ ಹೇಳಿ ಫೋನ್ ಇಟ್ಟವ್ರಿ. ಈಗ ನಾನು ಬಂದ್ 4ನೇ ವರ್ಷ ರೀ, ನಾಳೆ ಆಗಸ್ಟ್ ತಿಂಗಳಿಗೆ. 4 ವರ್ಷ? ಹಾ ರೀ, ಕಂಪ್ಲೀಟ್ ಆಗ್ತದೆ 4 ವರ್ಷ. ಅಲ್ಲಮ್ಮ, ಈಗ ನಿನ್ ಮನೆಯಿಂದ ಆಚೆ ಬರ್ಬೇಕಾದ್ರೆ ಭವಿಷ್ಯದ ಬಗ್ಗೆ ಅಥವಾ ನಾಳೆ ಏನಾಗಬಹುದು ಅಥವಾ ಈಗ ಆ ಮಕ್ಳು ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಲಿಲ್ವಾ? ಅಥವಾ ಸರಿ ಆಯ್ತು ಮಾತಾಡ್ಬಿಟ್ಟು ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ನೀನ್ ಒಂದು ಕ್ಷಣ ಯೋಚನೆ ಮಾಡಬಹುದಿತ್ತಲ್ವಾ? ಎಷ್ಟೋ ಮದ್ವೆಯಾಗಿ ಎಷ್ಟೋ ಬಾರಿ ಎಲ್ಲಾರು ಹೇಳ್ಯಾರ, ನಮ್ ತೋರ್ನೊಳಗು ಹೇಳ್ಯಾರ, ಗಂಡ ಮನೆಯೊಳಗನ ಹೇಳ್ಯಾರ, ಯಾರ ಏನ ಮಾತಿಗೂ ಬೆಲೆ ಕೊಟ್ಟಿಲ್ಲ ರೀ ಅವನ. ಸರಿ, ಈಗ ನೀವ್ ಆಚೆ ಬಂದಿದ್ದೀರಾ ಅಂಡ್ ಅವರು ಕರ್ಕೊಳೋದಿಕ್ಕೆ ರೆಡಿ ಇಲ್ಲ, ಈಗ ನಿಮ್ಮ ಮುಂದಿನ ದಾರಿ ಏನು? ನಿಮ್ಗೆ ಏನ್ ಅನ್ಸುತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಆ ಮಗ ನಾನು ಒಂದಿನ ಫೋನ್ ಹಚ್ಚಿ ಬಾಳ ಏನ್ ಎಲ್ಲ ಹೊಲಸು ಬೇಗ ಬರ್ತೆಲ್ಲ ಬೇಗ ಬೇದಾರಿ ಅವನ. ಯಾರು ನಿಮ್ ಮಗ? ಹಾ ರೀ, ಅವ್ರ ಹೆಂಗ್ ಹೇಳ್ಕೊಡ್ತಾರಲ್ರಿ ಮನೆಯೊಳಗ ಆತರ. ಈಗ ನೀನ್ ಆಚೆ ಇಷ್ಟು ಧೈರ್ಯವಾಗಿ ಬಂದಿರೋರ್ಗೆ ಮತ್ತೆ ಹೋಗ್ಬೇಕು ಅನ್ನೋ ಹಂಬಲ ಯಾಕೆ? ಅಥವಾ ಅವ್ರು ಕರ್ಕೊಳ್ಳಿಲ್ಲ ಅನ್ನೋ ಕೋರ್ಗೆ ಯಾಕೆ? ಆಚೆ ಬಂದಿರೋದೇ ನೀವೇ ತಾನೇ, ಅದ್ ನಿಮ್ ನಿರ್ಧಾರ ಅನ್ನೋದಾದ್ರೆ ಮತ್ತೆ ಹೋಗ್ಬೇಕು ಅನ್ನೋದ್ ಹಂಬಲ ಯಾಕೆ? ನಿಮ್ಗೆ ಹಂಬಲ ಅಲ್ಲ ಅಂತ ಅಲ್ಲ ರೀ, ಆ ಕಡೆ ಅಪ್ಪ ಅಮ್ಮನೂ ಇಲ್ಲ, ಈ ಕಡೆ ಇವರು ಇಲ್ಲ. ಈಗ ಅದಂತೂ ಸತ್ಯ ತಾನೇ, ಈ ಕಡೆ ಅಪ್ಪ ಅಮ್ಮ ಇಲ್ಲ ಅನ್ನೋದು ಒಂದು ಸತ್ಯ, ಇನ್ನೊಂದು ಈ ಕಡೆ ಇವ್ರು ನೀನ್ ಅಂದ್ಕೊಂಡಂಗಿಲ್ಲ ಅನ್ನೋದು ಇನ್ನೊಂದು ಸತ್ಯ. ಈಗ ನೀನು ಮೂರನೇ ಆಯ್ಕೆಯನ್ನು ಮಾಡ್ಕೊಂಡಿದೀಯಾ, ಒಂದು ಸಂಸಾರ ಅಥವಾ ನೀನ್ ಅದನ್ನು ಒಪ್ಕೊಂಡಿದೀಯ ಅನ್ನೋದಾದ್ರೆ ಅಲ್ಲಿ ಬರೋ ಏರಿಳಿತಗಳನ್ನ ನೀನ್ ಸಹಿಸ್ಕೊಳ್ಬೇಕು, ಅವನು ಕೂಡ ತಿದ್ಕೊಳ್ಳೋಕ್ ಸಮಯ ಕೊಟ್ಟು ಮುಂದೆ ಹೋಗ್ಬೇಕು. ನೀನ್ ಸಡನ್ ಆಗಿ ಆಚೆ ಬಂದು ಆತ ಬಂದು ಕರಿಬೇಕು ಅಥವಾ ಅಫ್ಕೋರ್ಸ್ ಅವ್ರು ನಿನ್ನ ಬಂದು ಕರಿಬೇಕು ಅದು ಸತ್ಯ, ಆದ್ರೆ ಅಲ್ಲಾಗೂ ಕೆಲವೊಂದು ಬದಲಾವಣೆಗಳು ತಡವಾಗ್ಬೋದು, ಅವನ್ ಸರಿ ಹೋಗೋಕ್ ತಡವಾಗ್ಬೋದು ಅಥವಾ ಅವರು ನೀನ್ ಅಂದ್ಕೊಂಡಂಗೆ ಇರೋದಿಕ್ ಸ್ವಲ್ಪ ತಡವಾಗ್ಬೋದು. ನೀನ್ ಇದ್ದಕ್ಕಿದ್ದ ಹಾಗೆ ಆಚೆ ಬರೋ ಪ್ರಯತ್ನ ಅಥವಾ ಇದ್ದಕ್ಕಿದ್ದ ಹಾಗೆ ಆಚೆ ಬರೋ ನಿರ್ಧಾರ ಮಾಡಿದ್ಯಾ ಅಂದ್ರೆ ಅದೊಂದು ಬಹಳ ದೊಡ್ಡ ವಿಷಯ. ನೀನ್ ಅದನ್ನ ಸಿಂಪಲ್ ಆಗಿ ತಗೊಂಡಿ ಇಲ್ವೋ ಗೊತ್ತಿಲ್ಲ, ಒಂದು ಮನೆಯಿಂದ ಒಬ್ರು ಯಾರೊಬ್ರು ಆಚೆ ಹೋಗ್ತಾರೆ ಬೇಜಾರು ಮಾಡ್ಕೊಂಡು ಅಂದ್ರೆ ಅದ್ ಬಹಳ ದೊಡ್ಡ ವಿಷಯ, ಅದು ಒಳ್ಳೇದ್ಕೋ ಕೆಟ್ಟದ್ಕೋ ಸೆಕೆಂಡ್ರಿ. ಆಯ್ತಾ? ಅದು ಅಲ್ಲ ಸರ್, ನಮ್ ಹಿಂದೂ ಸಂಪ್ರದಾಯದಂತೂ ಸರಿ ಅಲ್ಲ. ಈಗ ಒಂದು ಗಂಡು ಆಚೆ ಮನೆ ಬಿಟ್ಟು ಆಚೆ ಹೋದಾಗ ಇಡೀ ಸಮಾಜ ನೋಡೋ ರೀತಿ ಬೇರೆ, ಅದೇ ಒಂದು ಹೆಣ್ಣು ಆಚೆ ಹೋದಾಗ ಸಮಾಜ ನೋಡೋ ರೀತಿ ಬೇರೆ. ಅದು ನನ್ ತಪ್ಪಲ್ಲ, ನಿಮ್ ತಪ್ಪಲ್ಲ, ಈ ಸಮಾಜ ನಡೆದುಕೊಂಡು ಬಂದಿರೋ ರೀತಿನೇ ಅಂತದ್ದು ಅಲ್ವಾ? ಹಾಗಾಗಿ ಹೇಳೋದು, ಈಗ ನೀವು ಒಂದು ನಿರ್ಧಾರ ತಗೊಂಡ್ಬಿಟ್ಟಿದ್ದೀರಾ, ಒಂದು ಆತ ಬಂದು ಆತ ಬದಲಾಗಿ ನಿನ್ನ ಒಳ್ಳೆ ಮನಸ್ಸಿಂದ ಕರ್ಕೊಂಡು ಹೋಗಬಹುದು, ಒಂದು ಅದೊಂದು ಒಂದು ಒಂದು ಭರವಸೆ ಆಗಬಹುದೇನೋ. ಇನ್ನೊಂದು, ಅದ್ ಯಾವುದು ಆಗದೆ ಇದ್ರು ಸಹ ನೀನು ಆಚೆ ಎಷ್ಟು ಧೈರ್ಯವಾಗಿ ಬಂದಿದೆಯೋ ಅಷ್ಟೇ ಧೈರ್ಯವಾಗಿ ನಿನ್ ಬದುಕು ನೀನ್ ಕಟ್ಕೊಳ್ಬೇಕು, ಇಲ್ಲ ಈ ಬದುಕು ಸಾಕು ಅಂತ ನೀನೇನೋ ಮಾಡ್ಕೊಳ್ಬೇಕು. ಈ ಎರಡೇ ಆಯ್ಕೆ ಇರೋದು, ಆ ಏನೋ ಮಾಡ್ಕೊಳ್ಳೋದಿದೆಯಲ್ಲ ಅಥವಾ ಬದುಕನ್ನ ಸಾಕಪ್ಪ ಈ ಬದುಕು ಅಂತ ಅನ್ನೋದಿದೆಯಲ್ಲ, ಅದೆಲ್ಲರೂ ಮಾಡ್ತಾರೆ, ಅವ್ರೇನು ಸಾಧಿಸೋಕ್ ಸಾಧ್ಯ ಇಲ್ಲ. ಆಯ್ತಾ? ನೀನ್ ಅಷ್ಟು ದೊಡ್ಡ ನಿರ್ಧಾರ ತಗೊಂಡಿದೀಯ ಅಂದ್ರೆ ನಿನ್ನಲ್ಲೇನೋ ಒಂದು ಶಕ್ತಿ ಇದೆ, ಅವ್ರನ್ನ ಬದಲಾವಣೆ ಮಾಡು. ಎಲ್ಲರೂ ಕೆಟ್ಟವರಲ್ಲ, ನಮಗ್ ಆ ಕ್ಷಣಕ್ಕೆ ಅಥವಾ ನೀನ್ ಹೇಳ್ತಿದ್ಯಲ್ಲಮ್ಮ ತುಂಬಾ ವರ್ಷ ಅನ್ಬ ನೋವು ಕೊಟ್ಬಿಟ್ರ ಸರ್ ಅಂತ, ಬಹುಶಃ ಅವ್ರು ಬದಲಾಗೋದಿಕ್ಕೆ ಯಾವ್ದು ಒಂದು ದಿನ ಸಾಕು, ಯಾವ್ದು ಒಂದು ಘಟನೆ ಸಾಕು. ಆಯ್ತಾ? ಸೊ ಕಾಯು, ಅದೇ ಒಳ್ಳೆ ಮನಸ್ಸಿಂದ ಕಾಯು. ಯಾವುದೇ ಯಾರೇನೇ ಅಂದ್ಕೊಳ್ಳಿ, ಏ ಆಕೆ ಮನೆ ಬಿಟ್ಟು ಹೋಗಿದ್ದಾಳೆ ಅದು ಇದು ಸಾವಿರ ಹೇಳಿ, ತೊಂದರೆ ಇಲ್ಲ. ಓಕೆ, ನೀನ್ ಒಳ್ಳೆ ಮನಸ್ಸಿಂದ ಕಾಯು ಒಂದು, ಅಂಡ್ ಅದ್ ಯಾವ್ದು ಆಗ್ಲಿಲ್ವಾ, ಅವ್ರ ಯಾರು ಸರಿ ಹೋಗ್ಲಿಲ್ವಾ, ಓಕೆ ನಿನ್ ಬದುಕನ್ನ ನೆಮ್ಮದಿಯಾಗಿ ಕಳೆಯೋದಿಕ್ಕೆ ನೀನೊಂದು ಬದುಕನ್ನ ನೋಡ್ಕೋ.
ಓಕೆ. ಈಗ ಕಾಯಿಲೆ ಬಂದು ಅದು ಇದು ಅಂತ ಇಡೀ ಜಗತ್ತು ನರಳತಾ ಇದೆ. ಈ ಸಮಯದಲ್ಲಿ ಆರೋಗ್ಯ ಕೆಟ್ಟು ಅಂದ್ರೆ ಇಡೀ ಬದುಕು ನರಕ ಆಗ್ಬಿಡುತ್ತೆ. ಆಯ್ತಾ? ಸೊ ಆರೋಗ್ಯ ಕಾಪಾಡ್ಕೊ, ಮಾನಸಿಕವಾಗಿ ನೆಮ್ಮದಿಯಾಗಿರೋಕೆ ಏನ್ ಮಾಡ್ಬೇಕು ಅದನ್ನೆಲ್ಲವನ್ನ ಮಾಡು. ಓಕೆ? ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ. ನಿನ್ನ ದೃಷ್ಟಿಯಲ್ಲಿ ಅವ್ರು ಕೆಟ್ಟವರಿದ್ದಾರೆ, ಓಕೆ, ಅವ್ರ ದೃಷ್ಟಿಯಲ್ಲಿ ನೀನ್ ಕೆಟ್ಟವಳಿದೀಯ. ಬಟ್ ಇಲ್ಲಿ ನಾನು ಕೂತು ನೋಡಿದಾಗ ನಿಮ್ ಯಾರನ್ನು ಒಳ್ಳೆಯವರು ಕೆಟ್ಟವರು ಅನ್ನೋ ಪರಿಸ್ಥಿತಿಯಲ್ಲಿ ಅಥವಾ ಆ ಮನಸ್ಥಿತಿ ನಂದಲ್ಲ. ನಿಮ್ಮಿಬ್ಬರನ್ನು ಸರಿ ಮಾಡುವಷ್ಟಷ್ಟೇ ನನ್ನ ಗಮನ. ಬಟ್ ಯಾರೊಬ್ರು ಸರಿ ಹೋಗ್ತಾ ಇಲ್ಲ ಅಂದಾಗ ಇಡೀ ಬದುಕು ಕೊರಗೋದಕ್ಕಿಂತ, ಇಡೀ ಜನ್ಮ ಅದು ಯಾರ ಜೊತೆ ಇಷ್ಟವಿಲ್ಲದವ್ರ ಜೊತೆ ಕೊರಗೋದಕ್ಕಿಂತ ನಿಮ್ ಬದುಕು ನೀವು ನೋಡ್ಕೊಬೋದಲ್ವಾ? ಅರ್ಥ ಆಯ್ತಲ್ಲ? ಒಂದ್ ಕಡೆ ಡ್ಯೂಟಿಗೆ ಹೋಗ್ತೇನೆ ಸರ್ ನಾನೀಗ. ಇಲ್ಲಮ್ಮ, ನೀವು ಒಂದು ನೀವು ಅಲ್ಲಿದ್ರು ಡ್ಯೂಟಿ ಮಾಡ್ಲೇಬೇಕು, ಇಲ್ಲಿದ್ರು ಡ್ಯೂಟಿ ಮಾಡ್ಲೇಬೇಕು. ನಿಮ್ಮ ಬದುಕನ್ನ ಎಸ್ಪೆಷಲಿ ಆ ಪರಿಸ್ಥಿತಿಯಲ್ಲಿರೋ ನೀನು ದುಡಿಯಬೇಕು. ಒಂದು ಹಂತದವರೆಗೂ ನೀನು ಯಾರಿಗೂ ಭಾರವಾಗಬಾರ್ದು. ಆಯ್ತಾ? ಎಲ್ಲವೂ ಸರಿ ಇದ್ರೆ ಓಕೆ. ಇವಾಗ ಅವಾಗವಾಗ ಫೋನ್ ಮಾಡ್ತಾರೆ, ಬಾಯಿಗೆ ಏನ್ ಬರ್ತದಲ್ಲ, ಹಲಸ್ ಕೇಳಬೇಕಾ, ಅಲ್ಲಿದ್ಯಾ ನೀ, ಇಲ್ಲಿದ್ಯಾ, ಹಂಗ್ ಮಾಡ್ತೀಯಾ, ಹಿಂಗ್ ಮಾಡ್ತೀಯಾ ಅಂತ ನೋಡ ಆಯ್ತು ಕೇಳಬೇಕಂತ. ಅದೆಲ್ಲವೂ ನಿನ್ ನಿರ್ಧಾರ ಅಮ್ಮ, ಅದನ್ನ ನಾನು ಹೇಳೋಕಾಗಲ್ಲ. ಬಟ್ ನಾನು ಒಂದು ಹೇಳ್ಬೋದು, ಫೋನ್ ಮಾಡಿ ಏನಮ್ಮ ಫೋನ್ ಮಾಡಿದ್ರು ಬಾಳ ಕೆಟ್ಟಿರ್ತೀವಿ ಮಾತಾಡೋದು ಸರ್. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅದನ್ನ ಸಹಿಸ್ಕೊಳ್ಳೋದು, ನೀನು ಅವ್ರ ವಿರುದ್ಧ ಮಾತಾಡೋದು, ನೀನ್ ಅದನ್ನ ಒಪ್ಕೊಳ್ಳೋದು ಅಥವಾ ಅವ್ರ ವಿರುದ್ಧನೇ ತಿರುಗಿ ಬೀಳೋದು, ಅದೆಲ್ಲವೂ ನಿನಗೆ ಬಿಟ್ಟಿದ್ದು. ನನಗೆ ಹೇಳೋ ವಿಚಾರಕ್ಕಿಂತ ನಿನ್ ಬದುಕಲ್ಲಿ ಬೇರೆ ಏನೋ ನಡೆದಿರುತ್ತೆ. ಅದೆಲ್ಲವನ್ನ ನಾನು ಹೇಳೋದಿಕ್ ಸಾಧ್ಯ ಇಲ್ಲ. ಓಕೆ? ಬಟ್ ನಾನು ಒಂದು ಹೇಳಬಲ್ಲೆ, ಇಷ್ಟವಿಲ್ಲದ ಸಂಬಂಧಗಳನ್ನ ಕಟ್ಟಿಕೊಂಡು ಬದುಕಿನ ಪೂರ್ತಿ ಗೋಳಾಡುವುದಕ್ಕಿಂತ ಯಾವುದೋ ಒಂದು ನಿರ್ಧಾರವನ್ನ, ಒಂದು ಸ್ಪಷ್ಟವಾಗಿ ಒಂದು ನಿರ್ಧಾರಕ್ಕೆ ಬರೋದು ಬಹಳ ಮುಖ್ಯ. ಓಕೆ? ನಿನ್ ಬದುಕ ನೀನ್ ದುಡ್ದು ಕಟ್ಕೊಳ್ಳೋದು ನಿನ್ಗೇನ್ ದೊಡ್ಡ ಕೆಲ್ಸ ಅಲ್ಲ. ಆದ್ರೆ ಅವ್ರು ಬದ್ಲಾಗ್ಬೋದು ಏನೋ ಅನ್ನೋ ಒಂದು ಒಳ್ಳೆ ಯೋಚನೆಯಿಂದ, ಒಳ್ಳೆ ದೊಡ್ಡ ಮನಸ್ಸಲ್ಲಿ ನೀವು ಕಾಯ್ತಾ ಇದ್ದೀರಾ ಅಷ್ಟೇ ಅಲ್ವಾ? ಹಾಗಾಗಿ ನಿನ್ ಒಳ್ಳೆತನಕ್ಕೆ ಬೆಲೆ ಸಿಕ್ಕ್ರೆ ಅದಂಗೆ ಮುಂದೆ ಹೋಗ್ಲಿ. ಇಲ್ಲ, ನಿನ್ನನ್ನ ನೋಯಿಸೋದೇ, ನಿನ್ನನ್ನ ಕೊರಗಿಸೋದೇ ಅವ್ರ ಉದ್ದೇಶ ಆಗಿದೆ ಅನ್ನೋದಾದ್ರೆ ನೀನ್ ಸ್ವಲ್ಪ ಬದ್ಲಾಗ್ಲೇಬೇಕು. ಓಕೆ? ಯಾವಾಗ ಹೋಗ್ತೀವೋ ನಾವು ಗೊತ್ತಿಲ್ಲ, ಬಟ್ ಇರುವ ಈ ಬದುಕನ್ನ ನೆಮ್ಮದಿಯಾಗಿ ಕಳಿಬೇಕು, ಅದು ಇಷ್ಟಪಟ್ಟವ್ರ ಜೊತೆ. ಓಕೆ? ಅಫ್ಕೋರ್ಸ್ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ. ಆದ್ರೆ ನಮ್ಮನ್ನ ಇಡೀ ಜೀವನ ಪೂರ್ತಿ ನೋವು ಕೊಡಬೇಕು ಅಂತಲೇ ಇರೋರ್ಗೆ ನಾವೇನು ಮಾಡ್ಲಿಕ್ಕಾಗಲ್ಲ. ಓಕೆ? ಇಲ್ಲ ಅವರನ್ನ ದೂರ ಇಡಬೇಕು, ಇಲ್ಲ ನಾವು ದೂರ ಆಗ್ಬೇಕು. ಅರ್ಥ ಆಯ್ತಲ್ಲ? ನೀನು ನಿನ್ ಪಾಡಿಗೆ ನೀನ್ ಏನು ಭಗವಂತ ಈಗ ಎಲ್ಲೋ ಅಲ್ಲಿಂದ ಕರ್ಕೊಂಬಂದು ಎಲ್ಲೋ ಒಂದ್ ಜಾಗಕ್ಕೆ ಬಿಟ್ಟಿದ್ದಾನೆ, ಅಲ್ಲೇನೋ ಒಂದು ಕೆಲಸ ಅಂತ ಇದೆ, ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದೀಯ, ಅದ್ರ ಪಾಡಿ ಯಾವ ಕಡೆಗೂ ಗಮನ ಕೊಡ್ದಂಗೆ ಆ ಕೆಲಸವನ್ನು ಅದ್ಭುತವಾಗಿ ಮಾಡು. ಎಲ್ಲವೂ ನೀನು ಬಹಳ ಶ್ರದ್ಧೆಯಿಂದ ಮಾಡ್ತಾ ಹೋದಾಗ ಬೇರೆಲ್ಲೂ ಒಳ್ಳೇದಾಗ್ತಾ ಹೋಗುತ್ತೆ. ನೀನು ಆ ಕಡೆ ಗಮನ ಕೊಡಬಾರ್ದು. ನಿನಗೇನ್ ಭಗವಂತಿಗೆ ಏನ್ ಕೆಲಸ ಕೊಟ್ಟಿದ್ದಾನೆ, ಎಲ್ಲಿ ಜಾಗದಲ್ಲಿ ಇಟ್ಟಿದ್ದಾನೆ, ಅಲ್ಲಿ ನೀನು ಶ್ರದ್ಧೆ ವಿದ್ಯೆ ಭಕ್ತಿಯಿಂದ ನೀನ್ ಆ ಕೆಲಸ ಮಾಡ್ತಾ ಹೋಗು. ಆಯ್ತಾ? ಹೆದರ್ಬೇಡಮ್ಮ, ಅಳತಾ ಕೂರ್ಬೇಡ. ಇದು ಯಾವುದು ಏನು, ಯಾರೋ ನಿನ್ ಬದುಕನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಬಂದು ನೀನ್ ಎಲ್ಲೇ ಇದ್ರೂ ಕೂಡ ನೀನು ಕೈ ಶ್ರಮ ವಹಿಸಿದಲ್ಲಿ ನಿನ್ನನ್ನು ಯಾರು ತುಂಬಾ ದಿನ ಸಾಕೋದಿಲ್ಲ. ಇದೇ ಸತ್ಯ ತಾನೇ ಅಲ್ವಾ? ಏನು ಆಗಲ್ಲ, ತೀರಾ ಮುಂದಿಂದ್ರ ಬಗ್ಗೆ ತೀರಾ ಯೋಚನೆ ಮಾಡೋದು ಬೇಡ. ಈಗ ಏನಿದೆ, ಈಗೆಲ್ಲ ಜೀವನ ಉಳಿಸ್ಕೊಳಕ್ಕೆ ಜೀವ ಉಳಿಸ್ಕೊಳಕ್ ಓಡಾಡ್ತಾ ಇದ್ದಾರೆ, ನಿನ್ಗೂ ಗೊತ್ತು. ಇವತ್ತಿನ ದಿನ, ಈ ಕ್ಷಣ, ಈ ಈ ಈ ಗಳಿಗೆಯನ್ನ ಬಹಳ ಪ್ರೀತಿಯಿಂದ ಎಂಜಾಯ್ ಮಾಡೋಣ. ನಾಳೆ ಹೋಗ್ತಾ ಇರುತ್ತೆ, ಅದ್ರ ಪಾಡಿಗೆ ಬರೋ ಸಂಬಳ ಬರುತ್ತೆ, ಬರೋ ಕೆಲಸ ಮಾಡ್ಲೇಬೇಕು, ಬರೋ ಪರಿಸ್ಥಿತಿಗೆ ಹೊಂದ್ಕೊಳ್ಳೇಬೇಕು. ನೀನೇನೇ ಪ್ಲಾನ್ ಮಾಡಿ ಕೂತ್ಕೊಂಡ್ರು ಸಹ ಕೆಲವೊಂದು ನಾವು ನಿರೀಕ್ಷೆ ಇಲ್ಲದೆ ಇದ್ರು ಸಹ ಕೆಲವೊಂದು ಅನಿರೀಕ್ಷಿತವಾಗಿ ನಡೆದು ಹೋಗ್ಬಿಡ್ತವೆ. ನಾವೇನೇ ಪ್ಲಾನ್ ಇದ್ರು ಸಹ ಇವತ್ತಿನ ದಿನ ಒಂದು ನೀನು ಎಂಜಾಯ್ ಮಾಡಮ್ಮ. ಅಂಡ್ ಇವತ್ತಿನ ದಿನ ಭಗವಂತ ನಿನ್ನನ್ನು ಎಲ್ಲಿಟ್ಟಿದ್ದಾನೆ, ಅದು ಯಾಕೆ ಇಟ್ಟಿದಾನೋ ಗೊತ್ತಿಲ್ಲ, ಬಟ್ ಅದನ್ನು ಬಹಳ ಪ್ರೀತಿಯಿಂದ ಕಳೀತಾ ಹೋಗು. ಎಲ್ಲವೂ ಬದಲಾಗುತ್ತೆ, ಬದಲಾಗೋದಕ್ಕೆ ತುಂಬಾ ಸಮಯ ಬೇಕಿಲ್ಲ. ನೀನು 5 ವರ್ಷ ಕಷ್ಟಪಟ್ಟಿರೋರ್ಗೆ ಯಾವುದೋ ಒಂದು ನೋಡಿ, ರಾಜರು ಮಹಾರಾಜರು ಕಾಲದಾಗೆಲ್ಲ ಕೇಳಿದೀವಿ, ಒಂದು ಸೀಟ್, ಒಂದು ಒಂದು ರಾಜನ ಸ್ಥಾನಕ್ಕೆ ಹೋಗಿ ಎಷ್ಟೊಂದು ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಯುದ್ಧ ಮಾಡಿ ಆ ರಾಜನ ಆ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತಿದ್ದು ಒಂದೇ ದಿನ ಅಲ್ವಾ? ಆದ್ರೆ ಆ ಸ್ಥಾನಕ್ಕೆ ಇಡೀ ವರ್ಷ ಪೂರ್ತಿ, ತಿಂಗಳು ಪೂರ್ತಿ ಯುದ್ಧ ಮಾಡಿರೋರು. ಹಂಗೆ ನಾವು ಒಂದು ಬಹುಶಃ ಒಂದು ಸಂತೋಷದ ದಿನ ಬರೋದಕ್ಕೆ ಅಥವಾ ನಾವು ಅಂದ್ಕೊಂಡಿದ್ದು ಈಡೇರೋದಕ್ಕೆ ಒಂದು ದಿನ ಒಂದು ಕ್ಷಣ ಸಾಕು. ಆದ್ರೆ ಅದಕ್ಕೆ ಪ್ರಯತ್ನ ನಿರಂತರವಾಗಿ ಎಷ್ಟೋ ತಿಂಗಳು ವರ್ಷಗಳ ಕಾಲ ಅನುಭವಿಸಿರ್ತೀವಲ್ವಾ?
ನಿನ್ ಬದುಕಲು ಅದೇ ನಡೀತಾ ಇರೋದು. ನಾಲ್ಕೈದು ವರ್ಷ ನಾವು ಅನುಭವಿಸಿದ್ಯಾ, ಒಂದೇನು ಸಿಹಿಯಾದ ಘಟನೆ ಆಗೋದಿಕ್ಕೆ ಒಂದು ಕ್ಷಣ ಸಾಕಲ್ವಾ? ಯಾರೊಬ್ರು ಫೋನ್ ಮಾಡಿ ಅಥವಾ ನೀನ್ ಅಂದ್ಕೊಂಡವ್ರು ಫೋನ್ ಮಾಡಿ ನನ್ ತಪ್ಪಾಯ್ತಮ್ಮ ಇಷ್ಟು ದಿನ ನನ್ ಏನು ಬುದ್ಧಿ ಇಲ್ದಲ್ಲಿ ಆತರ ನಡ್ಕೊಂಡ್ಬಿಟ್ಟೆ ಅಂತ ಒಂದು ಮಾತು ಅಂದ್ಬಿಟ್ರೆ ಇಡೀ ಕತೆನೆ ಮುಗ್ದೋಯ್ತು. ಅದಾಗೋದಿಕ್ಕೆ ತುಂಬಾ ಸಮಯ ಬೇಕಿಲ್ಲ. ಹಾಗಾಗಿ ಬಹುಶಃ ಯಾರು ಕೆಟ್ಟವರಲ್ಲ ಅಂತ ನಾನು ಅದೇ ಕಾರಣಕ್ಕೆ ಹೇಳೋದು. ಒಳ್ಳೇದಾಗ್ಲಿ, ನಿಮ್ಮ ಹೋಪ್ ಅನ್ನ ನೀವು ಕಳ್ಕೊಳ್ಬೇಡಿ. ಓಕೆ, ಎಷ್ಟೋ ಜನ ಕೆಲ್ಸ ಇಲ್ಲ, ನಿಮ್ಗೊಂದ್ ಕೆಲ್ಸ ಇದೆ, ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಹೋಗಿ. ಓಕೆ, ಏನಾದ್ರು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಒಳ್ಳೇದಾಗಲಿ.